ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಎಲೆಕ್ಷನ್ಗೆ ಇನ್ನ 120 130 ದಿನ ಮಾತ್ರ ಬಾಕಿ ಇದೆ ಈ ನಡುವೆ ಗುಬ್ಬಿ ವಾಸು ಈಗಾಗಲೇ JDS ನಿಂದ ಎರಡೂ ಕಲನ ಆಚೆ ಇಟ್ಟು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿದ್ದಂತಹ ಪ್ರಸನ್ನ ಕುಮಾರ್ ಅವರ ವಿರುದ್ಧ ಗುಬ್ಬಿ ವಾಸು ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಜೊತೆಗೆ ಕಾಂಗ್ರೆಸ್ ನಲ್ಲಿರ್ತಕ್ಕಂತ ಕೆಲವೊಂದಿಷ್ಟು ಮುಖಂಡರು ಪ್ರಸನ್ನ ಕುಮಾರ್ ಹಾಗೂ ಕಾಂಗ್ರೆಸ್ ನ ಕೆಲವೊಂದಿಷ್ಟು ನಾಯಕರ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡಿ ಆಕ್ರೋಶವನ್ನು ಹೊರ ಹಾಕಿದ್ರು ಹಾಗಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ನ ನಾಯಕರು ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಗುಬ್ಬಿ ವಾಸು ಅವರಿಗೆ ಬೆಂಬಲವನ್ನ ಕೊಟ್ಟಿದ್ರು ಈಗ JDS ನಲ್ಲಿದ್ದಂತ ಕಾರ್ಯಕರ್ತರು ಪದಾಧಿಕಾರಿಗಳು JDS ಗೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ ಬಂಧುಗಳೇ ನಾನು ಒಬ್ಬ ಒಕ್ಕಲಿಗ ಸಮಾಜದ ಕಾರ್ಯಕರ್ತನಾಗಿ ಅವರ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಕೊಡ್ತೇನೆ ವಾಸಣ್ಣನವರು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮಾಜಕ್ಕೆ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವರ ಅಭಿವೃದ್ಧಿ ಏನು ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಾರೆ ಇಲ್ಲೇ ನಿಮ್ಮ ಎದುರಿಗೆ ಕಾಣ್ತಾ ಇದೆ ಸಮುದಾಯ ಭವನ MH ಪಟ್ಟಣಕ್ಕೆ ಸಮುದಾಯ ಭವನ ಸುಮಾರು 1.5 2 ಕೋಟಿ ರೂಪಾಯಿ ಸಮುದಾಯ ಭವನ ಆದರೆ 60 70 ಲಕ್ಷಗಳ ಅನುದಾನವನ್ನು ಶಾಸಕರು ತಮ್ಮ ಅನುದಾನದಡಿ ಗುಬ್ಬಿ ಶ್ರೀನಿವಾಸ ಅಭಿಮಾನಿಗಳು ಹಾಗೂ JDS ನಲ್ಲಿ ಇದ್ದಂತಹ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಗುಬ್ಬಿ ಶ್ರೀನಿವಾಸ್ ಅವರಿಗೆ ಬೆಂಬಲವನ್ನ ನೀಡಿದ್ರು ಅಮೇಜ್ಪಟ್ನ ದೊಡ್ಡನಪೇಟೆ ಗ್ರಾಮದವರು ಶ್ರೀನಿವಾಸ್ ಅಂತ ಹೇಳಿ ಇವತ್ತು ನಮ್ಮ ತಾಲೂಕಲ್ಲಿ ವಾಸಣ್ಣವ್ರು ಹೆಂಗಿದ್ದಾರೆ ಅಂತಂದ್ರೆ ಒಬ್ರು ಇಡೀ ನಮ್ಮ ರಾಜ್ಯದಲ್ಲಿ ಮಾದರಿ ಆಗಿರೋಂಥ ಶಾಸಕರು ಅವ್ರು ಇವತ್ತು JDS ಇಂದ ಹೊರಗೋಗ್ತಾರೆ ಅಂದ್ರೆ ಬಹಳ ಮನಸ್ಸು ನೋವು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ನಾವೆಲ್ಲರೂ ಅಷ್ಟೇ ಸ್ವಂತವಾಗಿ ಬಂದು ಯಾರು ಹೇಳಿಕೇಳ್ದಲೆ ಇವತ್ತು ನಾವು ಸ್ವಯಂ ಇದ್ರೆ ಸ್ವಂತದಿಂದ ಇಚ್ಛೆಯಿಂದ ನಾವು ರಾಜೀನಾಮೆ JDS ಪಕ್ಷ ಕೊಟ್ಟಿದ್ದೀವಿ ಇದೀಗ ಗುಬ್ಬಿ ತಾಲೂಕಿನ MH ಪಟ್ನಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ JDS ಕಾರ್ಯಕರ್ತರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಏನು ವಾಸಣ್ಣ ಅಭಿಮಾನಿ ಬಳಗವನ್ನ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಗುಬ್ಬಿ ನಮ್ಮ ಹೆಮ್ಮೆ ಗುಬ್ಬಿ ಹೆಮ್ಮೆ ವಾಸಣ್ಣ ಮತ್ತೊಮ್ಮೆ ಅನ್ನೋ ಒಂದು ಅಭಿಯಾನವನ್ನ ಶುರು ಮಾಡ್ಕೊಂತ MH ಪಟ್ನಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ JDS ಕಾರ್ಯಕರ್ತರು JDS ಗೆ ಗುಡ್ ಬೈ ಅನ್ನ ಹೇಳಿ JDS ಗೆ ಮತ್ತೊಂದು ರೀತಿಯ ಶಾಕ್ ಅನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಆಗಿರ್ತಕ್ಕಂತ ಒಂದು ಭಿನ್ನ ಮತವನ್ನ ಶಮನ ಮಾಡೋದಕ್ಕೆ ಯಶಸ್ವಿಯಾಗಿದ್ದಾರೆ ವಾಸು ಅವರು ಯಾರೋ ಒಬ್ರು ಪ್ರಸನ್ನ ಸೇರಿದ ಕೆಲವೊಂದಿಷ್ಟು ಜನ ವಿರೋಧ ಎಕ್ಸ್ಪರ್ಟ್ಸ್ ಕೂಡ ಉಳಿದವರೆಲ್ಲರೂ ಕೂಡ ಕಾಂಗ್ರೆಸ್ ಗೆ ಸ್ವಾಗತವನ್ನ ಕೋರಿದ್ದಾರೆ ಗುಬ್ಬಿ ವಾಸು ಅವ್ರಿಗೆ ಈಗ JDS ನ ಬಹುತೇಕ ಎಲ್ಲಾ ಕಾರ್ಯಕರ್ತರು ರಾಜೀನಾಮೆಯನ್ನ ಕೊಡ್ಕೊಂಡ ಬರ್ತಾ ಇದಾರೆ ರಾಜೀನಾಮೆ ಪರ್ವ ಗುಬ್ಬಿಯಲ್ಲಿ JDS ಕಾರ್ಯಕರ್ತರ ರಾಜೀನಾಮೆ ಪರ್ವ ಮುಂದುವರಿತಾ ಇದೆ ಒಂದ್ ರೀತಿ ಈಗಲೇ ಜೋರಾದ ಅಖಾಡ ಶುರು ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಗುಬ್ಬಿ ಶ್ರೀನಿವಾಸ್ ಗೆಲುವಿನ ಏನು ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದಾರೆ ನಾನೇ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಮಾತನ್ನ ಗುಬ್ಬಿ ಶ್ರೀನಿವಾಸ್ ಹೇಳಿದ್ದಾರೆ ನೋಡೋಣ JDS ನರೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಟ್ಟು ಗುಬ್ಬಿ ಶ್ರೀನಿವಾಸ್ ಗೆ ಬೆಂಬಲವಾಗಿ ನಿಲ್ತಾ ಇದಾರೆ ಜೊತೆಗೆ ಕಾಂಗ್ರೆಸ್ ನಿಂದ ಬಹುತೇಕ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ JDS ಕಾಂಗ್ರೆಸ್ ನ ಬಲ ಒಂದಾಗಿ ಹಿಂದೆ ಪಕ್ಷೇತರ ಅಭ್ಯರ್ಥಿ ಕೂಡ ಗೆದ್ದಿದ್ರು ವಾಸು ಅವರು ಸೊ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದ್ದಾರೆ ಗುಬ್ಬಿಯ ಶ್ರೀನಿವಾಸ್ ಅವರು ಈ ಪಕ್ಷದಿಂದ ತುಂಬಾ ನಷ್ಟ ಆಗೈತೆ ಅದನ್ನ ಕುಮಾರಸ್ವಾಮಿ ಅವರು ತುಂಬಾ ಯೋಚನೆ ಮಾಡಬೇಕಾಯ್ತು ಇದನ್ನು ಡೈಮಂಡ್ ಅಂತಲೇ ಹೇಳ್ಬೇಕು ನಮ್ಮ ಬಾಸು ಹೊಸಪ್ಪರ್ನ ಅಂತ ವ್ಯಕ್ತಿನೇ ಅವರು ಬಿಟ್ಕೊಟ್ಟು ಬೇರೆ ಕ್ಯಾಂಡಿಡೇಟ್ನ ಸೃಷ್ಟಿ ಮಾಡವ್ರೆ ಅಂದ್ರೆ ಅವ್ರು ಕಳ್ಕೊಂಡವ್ರೆ ಅಂತ ನಾವು ಹೇಳಕ್ಕಿಷ್ಟ ಪಡ್ತಾ ಇದ್ವಿ ಅದೇ ಹೊಡ್ತ ಅವರಿಗೆ ಅಂತ ಹೇಳಕ್ ಇಷ್ಟ ಮಾಡ್ತಾ ಇತ್ತು ಮಾತಾಡ್ತಾ ಇವತ್ತು ಕುಮಾರಣ್ಣರಾಗ್ಲಿ ದೇವೇಗೌಡರಾಗ್ಲಿ ಬಂದು ನಮ್ಮನ್ನ ಮನೆ ಒಲಿಸುತ್ತಾರೆ ನಮಗ್ ಕರೀತಾರೆ ನಮ್ಮನ್ನ ಅಲ್ಲಿಗೆ ಇರ್ಸ್ಕೊಂತಾರೆ ಅಂತ ನಾವು ಕಾದ್ ನೋಡ್ದೋ ಅವ್ರು ಯಾಕೋ ಬಂದಂಗೆ ಕಾಣ್ಲಿಲ್ಲ ದಿನೇ ದಿನೇ ನಮ್ಮನ್ನ ದೂರ ತಳ್ಳಕ್ಕೆ ಪ್ರಯತ್ನ ಮಾಡಿರುವಂತ ಕುಮಾರಣ್ಣ ಅವರು ಯಾವುದೇ ಕಾರಣಕ್ಕೂ ವಾಸಣ್ಣ ಆಗ್ಲಿ ನಮ್ಮ ಕಾರ್ಯಕರ್ತರನ್ನಾಗ್ಲಿ ಬಂದು ಮನೆ ವಾಸ ಅಂತ ಕೆಲಸ ಮಾಡಲಿಲ್ಲ ಅವರಿಗೆ ನಾವು ಇನ್ನೂ ಆ ಪಕ್ಷದಲ್ಲಿ ಇದ್ರೂ ಕೂಡ ಅವರು ಬೇರೆ ಒಬ್ಬರ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿರೋದ್ರಿಂದ ನಮಗೆ ಭಾರಿ ನೋವಾಗಿದೆ ನಾವು ಈ JDS ಪಕ್ಷದಿಂದ ರಾಜೀನಾಮೆ ಪರ್ವವನ್ನು ನಡೆಸಿಕೊಂಡು ಬರ್ತಾ ಇದೀವಿ ಅಂದ್ರೆ ಸುಮಾರು 13 14 ಪಂಚಾಯತ್ ಇರಬೇಕು ಹಾಗಾಗಿ ಮೂರು ಚುನಾವಣೆ ಜನತಾದಳದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಇಡೀ ಜಿಲ್ಲೆಗೆ ಮುಖ್ಯವಾದ ಒಬ್ಬ ನೇತಾರರಾಗಿ ಗುರುತಿಸಿಕೊಂಡು ಸುಮಾರು 15 ವರ್ಷಗಳ ನಿರಂತರವಾಗಿ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಪಕ್ಷದ ಜೊತೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಮಾಡಿದ್ದಾರೆ JDS ಭದ್ರಕೋಟೆ ಅಂತ ಹೇಳಿ
ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಲ್ಲ ಜೆಡಿಎಸ್ ಪಕ್ಷ ನೋಡಿ ಇದುವರೆಗೂ ಯಾರು ಒಂದು ಅಭ್ಯರ್ಥಿನ